ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇದು ನನ್ನ ಅಡುಗೆ ಮನೆಯ ಅವತಾರ ಇವತ್ತು. ಏನಂತ ಅಂದ್ರೆ, ನಂಗೆ ನಾಳೆ ರಾಜರಾಣಿ ಶೂಟಿಂಗ್ ಇದೆ. ಆಲ್ಮೋಸ್ಟ್ ಒಂದು 5 ವಾರದಿಂದ ಎಲ್ಲರಿಗೂ ಬ್ರೌನೀಸ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದೆ. ಅನ್ಫಾರ್ಚುನೇಟ್ಲಿ ಮಾಡಕ್ ಆಗ್ತಿರ್ಲಿಲ್ಲ. ಇವತ್ತು ನಂಗೆ ಏನೋ ಕೆಲಸ ಇರಲಿಲ್ಲ, ಫ್ರೀ ಇದ್ದೆ, ಅದಕ್ಕೇ ಒಂದು 50 ಬ್ರೌನಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. 50 ಇಸ್ ಟೂ ಮಚ್, ಸಿಕ್ಕಾಬಿಡೆ ಟೈಮ್ ತೊಗೊಳತ್ತೆ. ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತಿಲ್ಲ ಅಂತಂದರೆ, ನಾನು ಬೇಕೆಲ್ಲ ಮಾಡ್ತೀನಿ, ಸ್ವಲ್ಪ ಕಲ್ತ್ಕೊಂಡಿದ್ದೆ ಲಾಸ್ಟ್ ಲಾಕ್ಡೌನಲ್ಲಿ. ಬೇಕಿಂಗ್ ಕ್ಲಾಸಸ್ ಎಲ್ಲ ತೊಗೊಂಡು ಕಲ್ತ್ಕೊಂಡಿದ್ದೆ. ಸೊ ಪಾಪ ಅವರೆಲ್ಲರಿಗೂ ಖುಷಿ ಪಡಿಸೋಣ ಅಂತ, ಅವರೆಲ್ಲರಿಗೂ ಖುಷಿಯಾಗಲಿ ಅಂತ ಇವತ್ತು ಒಂದಷ್ಟು ಬ್ರೌನೀಸ್, 50 ಬ್ರೌನೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಹಿಂಗಿದೆ ಅಡುಗೆ ಮನೆ. ಆಲ್ರೆಡಿ ಒಂದು ಬ್ಯಾಚ್ ಬೇಕಾಗ್ತಾ ಇದೆ, ಈಗ ಸೆಕೆಂಡ್ ಬ್ಯಾಚಿಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ. ಅದಕ್ಕೋಸ್ಕರ ಅದನ್ನು ಶೂಟ್ ಮಾಡೋಣ. ನಾಳೆ ಅವರೆಲ್ಲರೂ ತಿಂದಮೇಲೆ ಹೇಗೆ ಅವರ ರಿಯಾಕ್ಷನ್ ಇರುತ್ತೆ ಅಂತ ನಿಮ್ಮೆಲ್ರಿಗೂ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾ, ಜಸ್ಟ್ ಹೇಗೆ ಮಾಡ್ತೀನಿ, ಯಾವ ಥರ ಪ್ಯಾಕ್ ಮಾಡ್ಕೊಂಡು ನಾಳೆ ತೊಗೊಂಡೋಗಿ ಕೊಡ್ತೀನಿ, ಆ್ಯಂಡ್ ಅವ್ರು ತಿಂದಾದ್ಮೇಲೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅದು ಇರುತ್ತೆ ವಿಡಿಯೋದಲ್ಲಿ. ಸೊ ತಡ ಮಾಡಿದೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಯಾವ ಕಡೆಯಿಂದ ಯಾವುದೇ ಥರ ನೋಡಿದ್ರು ಅಡುಗೆ ಮನೆ ತುಂಬಾ ಗಲೀಜಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇದು ಫಸ್ಟ್ ನಾನು ಚಾಕ್ಲೇಟ್ ಮೆಲ್ಟ್ ಮಾಡ್ಕೋತೇನೆ. ಇದು ಸೆಕೆಂಡ್ ಬ್ಯಾಚು, ಫಸ್ಟ್ ಬ್ಯಾಚ್ ಆಲ್ರೆಡಿ ನಾನು ಬೇಕ್ ಮಾಡ್ತೇನೆ, ನಿಮ್ಗೆ ತೋರಿಸ್ತೀನಿ ಬೇಕ್ ಆಗಿದ ತಕ್ಷಣ ಹೇಗೆ ಕಾಣುತ್ತೆ ಬ್ರೌನೀಸು ಅಂತ. ಈಗ ಸೆಕೆಂಡ್ ಬ್ಯಾಚ್ಗೆ ಇದು ಚಾಕ್ಲೇಟ್ ಮೆಲ್ಟ್ ಮಾಡ್ಕೊಳಕ್ಕೆ ಅಂತ ಇಟ್ಕೊಂಡಿರುವಂಥ ಬೌಲು. ಒನ್ 180 ಗ್ರಾಮ್ಸ್ ಚಾಕ್ಲೇಟ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ 100 ಗ್ರಾಮ್ ಬಟರ್ ಹಾಕ್ಕೊಳ್ತೀನಿ, ಅನ್ಸಾಲ್ಟೆಡ್. ಫಸ್ಟ್ ಬ್ಯಾಚ್ ಬ್ರೌನೀಸ್ ರೆಡಿ ಆಗಿದೆ, ತಗೊಂಡು ಬರಕ್ಕೆ ಹೋಗ್ತಾ ಇದ್ದೀನಿ. ಇದು ಫಸ್ಟ್ ಬ್ಯಾಚ್ ಬ್ರೌನಿ, ಈ ಥರ ಕಾಣಿಸ್ತಿದೆ ಫಸ್ಟ್ ಬ್ಯಾಚ್. ಆ್ಯಕ್ಚುಲಿ ಸ್ವಲ್ಪ ರೋಸ್ಟ್ ಆಗಿದೆ ಅಲ್ಲ, ನನ್ನ ತಂಗಿಯಿಂದ ಆಗಿದ್ದು. 25 ಮಿನಿಟ್ಸ್ ಅಂತ ಹೇಳಿದ್ರೆ ಅವಳು 30 ಮಿನಿಟ್ಸ್ಗೆ ಇದು ಮಾಡಿದ್ಲು. ಸೊ ಅದಕ್ಕೆ ಒಂದು ಚೂರು ರೋಸ್ಟ್ ಆಗಿದೆ, ಬಟ್ಸ್ ಓಕೆ, ಬ್ರೌನೀಸ್ ಚೆನ್ನಾಗಿ ಅನಿಸುತ್ತೆ. ನನ್ನ ಕಡೆ ಚಾಕ್ಲೇಟ್ ಮೆಲ್ಟ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಮೊಟ್ಟೆ ಹಾಕೊಂಡಿದ್ದೀನಿ, ಇದಕ್ಕೆ ಶುಗರ್ ಹಾಕ್ಕೊಳ್ಬೇಕು, 2 ಮೊಟ್ಟೆ ಹಾಕ್ಕೊಂಡಿದ್ದೀನಿ ಇದರಲ್ಲಿ. ಚಾಕ್ಲೇಟ್ ಮೆಲ್ಟ್ ಮಾಡ್ಕೊಂಡಿರೋದು ಇಲ್ಲಿದೆ. ಆ್ಯಂಡ್ ಇದು ಮೊಟ್ಟೆ ಮತ್ತು ಶುಗರ್ನ ಏನು ಬ್ಲೆಂಡ್ ಮಾಡ್ಕೊಂಡಲ್ಲ, ಬೀಟ್ ಮಾಡ್ಕೊಂಡಲ್ಲ, ಅದಿಲ್ಲಿದೆ. ನೀವು ಮನೇಲಿ ಬೀಟ್ರಲ್ಲೂ ಮಾಡ್ಕೊಂಡು, ನಾನು ಹೇಳಿದ್ನಲ್ಲ ರೆಸಿಪಿ ಇನ್ನೊಂದಿನ, ಅದಕ್ಕೆ ಅಂತಲೇ ಸಪ್ರೇಟಾಗಿ ಮಾಡ್ತೀನಿ ಅಂತ. ಮೊಟ್ಟೆ ಮತ್ತು ಚಾಕ್ಲೇಟ್ ಏನು ಮೆಲ್ಟ್ ಮಾಡ್ಕೊಂಡಿದೆ ಅದು, ಆ್ಯಂಡ್ ಮೊಟ್ಟೆ ಮತ್ತು ಶುಗರ್ ಏನು ಬೀಟ್ ಮಾಡ್ಕೊಂಡಿದೆ ಅದು, ಅದನ್ನೀಗ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಇದಕ್ಕೆ ನಾನು ಆಲಿವ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಈ ಮಿಕ್ಸಿಗೆ ನಾನು ಮೈದಾ ಮತ್ತೆ ಕೋಕೋ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ವನಿಲ್ಲಾ ಎಸೆನ್ಸ್, ಜಬಾ
몰라도 또 다른 내일을 위해 날 달래줄 너가 고마울 뿐 미지근한 샤워와 네 기타 소리와 너의 Second batch on book today. But ಇದ್ರಲ್ಲಿ ಮಿಕ್ಕಿರುತ್ತಲ್ಲ ವೇಸ್ಟ್ ಮಾಡಬಾರ್ದು ಅಂತಂದ್ರೆ ತಿನ್ಕೋಬೋದು ನಾನು ಅದನ್ನೇ ಮಾಡೋದು ಅವಾಗಲೇ ಫಸ್ಟ್ ಬ್ಯಾಚಲ್ಲಿ ನನ್ನ ತಂಗಿ ಕೊಟ್ಟೆ ತಿನ್ನು ಅಂತ ನಾ ತಿಂತೀನಿ ಚಾಯ ಕೈ ತೊಳ್ಕೊಂಬಂದು ಅವನಲ್ಲಿ ಸೆಕೆಂಡ್ ಬ್ಯಾಚ್ ಬ್ರೌನೀಸ್ ಬೇಕ್ ಮಾಡಕ್ಕೆ ಇಡ್ತೀನಿ ಈಗ ನಾನು ಥರ್ಡ್ ಬ್ಯಾಚ್ ಬ್ರೌನೀಸ್ ಬೇಕ್ ಮಾಡಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ ಇನ್ನು ಎರಡು ಬ್ಯಾಚ್ ಮಾಡಕ್ಕೆ ಸೊ ಈಗ ನಾಲ್ಕನೇ ಬ್ಯಾಚ್ ಮಾಡ್ತಾ ಇದ್ದೀನಿ ಬೇಕಿಂಗಿಗೆ ಹೋಗ್ತೇನೆ ಸೊ ಫೈನಲಿ ಫಿಫ್ತ್ ಬ್ಯಾಚ್ ಆದರೆ ಡನ್ ಇದು ಫಸ್ಟ್ ಬ್ಯಾಚ್ ನಾನು ನನ್ನ ಫ್ರೆಂಡಿಗೆ ಕಳಿಸ್ತಾ ಇದ್ದೀನಿ ಆಲ್ರೆಡಿ ರೆಡಿ ಇದೆ ಬ್ರೌನೀಸ್ ಮಾಡ್ತನಲ್ಲ ಇವತ್ತು ಸೆಟ್ಟಿಗೆ ತಂದಿದ್ದೀನಿ ಫಸ್ಟ್ ನಾನು ಜಡ್ಜಸ್ಗೆ ಕೊಡ್ತಾ ಇದ್ದೀನಿ ಇಲ್ಲ ಮನೇಲಿ ಮಾಡಿರೋ ನಿನ್ನೆ ಎಲ್ಲ ನಾನು ಫುಲ್ ಇಡೀ ದಿನ ಕ್ಯಾಮ್ರಾ ಇದೆಯಾ ತುಂಬಾ ಚೆನ್ನಾಗಿದೆ ಅಲ್ಟಿಮೇಟ್ ಲೈಫಲ್ಲಿ ಈ ತರ ತಿನ್ನಕ್ಕೆ ಸಾಧ್ಯನೇ ಇಲ್ಲ ಇಂತ ಒಳ್ಳೆ ಬ್ರೌನಿ ಅಮೇಜಿಂಗ್ ಕ್ಯಾಮ್ರಾ ಆಫ್ ಮಾಡಿ ನಿಜ ಹೇಳ್ತೀನಿ ಬ್ರೌನೀಸ್ ನಿಮ್ಗೆ ಇದು ನನ್ನಂಗೆನಾ ಹೌದು ನಿಮ್ ನಿಮ್ಗೆನೆ ಆನಂದ ಭಾಷ್ಪ ಬರ್ತಾ ಇದೆ ಆಮೇಲೆ ಎಕ್ಸ್ಟ್ರಾ ಕೊಡ್ತೀನಿ ನಿಮಗೆ ಡೋಂಟ್ ವರಿ ನಾನೇ ಮಾಡಿದ್ದು ಸೂಪರ್ ಸೂಪರ್ ಮಾಡಿದ್ದಾರೆ ಥ್ಯಾಂಕ್ ಯು ಒನ್ ಪೀಸ್ ತಗೊಂಬರ್ಗ ನಾನು ಫಸ್ಟ್ ಹೇಳಿದ್ದೀನಿ ಡೆಲಿವರಿ ಬಾಯ್ ಸೇರಿಸ್ಕೊಂಡ್ಬಿಟ್ಟು ಅಂತ ಹೆಂಗಿದೆ ಮುರುಗ ಸೂಪರ್ ಆಗಿದೆ ನಾನು ಫಸ್ಟೇ ನಿನಗೆ ಇನ್ಫಾರ್ಮ್ ಮಾಡಿದ್ದೆ ನಿನ್ ಬೇಕ್ರಿ ಇಟ್ಟರೆ 100% ನಾನೇ ಡೆಲಿವರಿ ಬಾಯ್ ಅಂತ ಮರಿಬಾರ್ದು ಓಕೆ ಇಲ್ಲುಡಿ ಇಲ್ಲುಡಿ ತುಂಬಾ ಚೆನ್ನಾಗಿದೆ ಅನು ಅನು ಇವತ್ತು ಬಿಕಾಸ್ ಆಫ್ ಯು ನಾನು ನನ್ನ ಡಯಟ್ ನ ಬ್ರೇಕ್ ಮಾಡಿ ಒಂದು ಫುಲ್ಲು ತಿಂತಾ ಇದ್ದೀನಿ ಸೂಪರ್ ಇನ್ನು ಕೊಡ್ತೀನಿ ನಿಮಗೆ ತುಂಬಾ ಚೆನ್ನಾಗಿದೆ ಇನ್ನೊಂದು 2 3 ತಿಂತೀನಿ ನಾನು ನಾವು ಹೇಳ್ತೀವಿ ಕೊಡಿ ಕೈ ತುಂಬಾ ಚೆನ್ನಾಗಿದೆ ಅಡೋರಬಲ್ ಡಿಲಿಷಿಯಸ್ ಸೂಪರ್ 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 ಇದು ತುಂಬಾ ಚೆನ್ನಾಗಿದೆ ಈಗ ತನ ತಿಂದೆ ತುಂಬಾ ಚೆನ್ನಾಗಿದೆ ತುಂಬಾ ಬಾಯಿಲ್ ಅಲ್ಲಲ್ಲೇ ಸಿಗ್ತಾ ಇದೆ ಫುಲ್ ಡವ್ ಮಾಡ್ತಿದ್ದಾರೆ ಇದು ಎಗ್ ಹಾಕಿ ಬ್ರೌನಿ ಮಾಡಿದ್ರೆ ಅವರು ಇಬ್ಬರು ತಿನ್ನಲ್ಲ ಈಗೋ ಇಲ್ಲ ತುಂಬಾ ಡಿಲಿಷಿಯಸ್ ಆಗಿದೆ ಬಟ್ ಹೌ ಸ್ವೀಟ್ ಸ್ಮೆಲ್ ಮಾತ್ರ ನೋಡಿ ಸಾಕು ಓಹ್
ಹರಿಣಿ. ಇದಕ್ಕೆ ಆಕ್ಚುಲಿ ತುಂಬಾ ವಾರಗಳಿಂದ ಕಾಯ್ತಾ ಇದ್ದೆ. ಸೊ ಇವಾಗ ಹಿಯರ್ ಇಟ್ ಕಮ್ಸ್. ಥ್ಯಾಂಕ್ ಯು ಸೋ ಮಚ್ ಅನು. ನಮ್ಮ ಶ್ರೀ, ಹಾಯ್ ಶ್ರೀ, ತಗುಳಿಪ್ಪ. ಸೋ ಸ್ವೀಟ್ ಆಫ್ ಯು. ಯಾ, ದಟ್ ಇಸ್ ಆಲ್ಸೋ ಸ್ವೀಟ್. So sweet like you. ಎಷ್ಟು ದಿವಸದಿಂದ ಕಾದಿದ್ದು ಕೋನು ನಿಜವಾಗ್ಲೂ ಸೂಪರ್ ಆಗಿದೆ. ಸೂಪರ್, ಥ್ಯಾಂಕ್ ಯು. ನಾನು ಹೇಳಲಿಲ್ವಾ, ನನ್ನನ್ನೇ ಫೋನ್ ಮಾಡಿ ಕೇಳಿದೆ ಅನೋಕೆ ನನಗೋಸ್ಕರ ಬರೋಕ್ ಅನು. ಬ್ರೌನೀಸ್ ಫಾರ್ ವಾಟ್? ನಾನು ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್. ಸೂಪರ್, ಥ್ಯಾಂಕ್ ಯು. ಸಾರಿ, ಎಗ್ಗು. ಕ್ಯಾಮರಾಗೆ ಚೆನ್ನಾಗಿ ಹೇಳ್ತಾನೆ. ಹೇಳು ಚಂದು. ಚಂದು ತಿನ್ಸದಮ್ಮ. ತಿಂದಿಲ್ಲ. ನೀನ್ ಎಗ್ ತಿನ್ನಲ್ವಾ? ಅಲ್ಲ, ನಾ ಎಗ್ ತಿಂತೀನಿ, ಚಾಕ್ಲೇಟ್ ತಿನ್ನಲ್ಲ. ಇಲ್ಲಿ ಏನ್ ತಿನ್ನಕ್ಕೂ ಭಯ ಆಗ್ಬಿಡಿದೆ. ಈಟಿಂಗ್ ಟಾಸ್ಕ್ ಕೊಟ್ಬಿಟ್ರಿ. ಇವತ್ತಿಲ್ಲ ಬಿಡಿ, ಇವತ್ತಿಲ್ವಾ? ಇವತ್ತು ತಿನ್ನೋ ಟಾಸ್ಕ್ ಇಲ್ಲ. ತುಂಬಾ ಚೆನ್ನಾಗಿದೆ. ನಾ ತಿನ್ನಿ.